Hi Snehitre, ellarigu namaskara, welcome back to my channel Nirmala Kannada Locks. Friends navellaru aramagiddivi, nivu ellaru aramagiddira anta ankondre ivattina lagna start madam bari snehitare. Iga time 2:30 agitte nodri, he madhyana agitti ivattu iga lagna start madidini nodri video madokke video na start madkondidini. ಇವತ್ತಿನ ಲಾಗಲ್ಲಿ ಏನಪ್ಪ ವಿಶೇಷ ವಿಶೇಷತೆ ಐತಂತಪ್ಪ ಅಂದರೆ ಸ್ನೇಹಿತರೆ, ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋನ ಅಂತ ಏನ ಹೇಳ್ಬೋದು. ಎಲ್ಲರಿಗೂ ಎಲ್ಲ ಹೆಣ್ಮಕ್ಳಿಗೂ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಎಲ್ಲ ಲೇಡೀಸ್ಗೆ ತುಂಬ ಉಪಯುಕ್ತವಾದಂಥ ವಿಡಿಯೋ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ನಿನ್ನ ಬಾತು ವೇಟ್ ಮಾಡ್ಸೋಂಗಿಲ್ಲ ಸ್ನೇಹಿತರೆ. ನನ್ನ ಹತ್ರ ಇರುವಂತಹ ಗೋಲ್ಡನ್ ಜುವೆಲರಿ ಅಂದ್ರೆ ಬಂಗಾರದ ಸರಗಳು ಏನೇನಿದ್ದವು, ಯಾವ್ಯಾವ ಐಟಮ್ಸ್ಗಳು ಇದ್ದಾವೆ ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಎಲ್ಲ ಹೆಣ್ಮಕ್ಳು ಬಂಗಾರ ಅಂತಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ಚಿನ್ನ ಅಂದ್ರೆ ಎಲ್ಲ ಹೆಣ್ಮಕ್ಳು ಇಷ್ಟಪಟ್ಟು ತಗೊಳ್ಳುವಂತ ಒಂದು ಐಟಮ್. ಹೆಣ್ಮಕ್ಳಿಗೆ ಮೋಸ್ಟ್ ಏನೇನು ಬೇಕಪ್ಪ ಅಂತಂದ್ರೆ, ಬಟ್ಟೆ ಮತ್ತು ಹೊಟ್ಟೆಗೆ ಊಟ ಮತ್ತು ಹಾಕೊಳ್ಳೋಕ್ಕೆ ಬಂಗಾರ ಇದ್ರೆ, ಇವು ಮೂರು ಬಿಟ್ಟರೆ ಹೆಣ್ಮಕ್ಳು ಹೆಚ್ಚಿಗೆ ಆಸೆ ಪಡೋದು ಏನು ಇರಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. ನನಗೂ ಸ್ವಲ್ಪ ಆಸೆ ಇದೆ ಬಂಗಾರ ಅಂತಂದರೆ. ಬಂಗಾರ ಆಸೆ ಇರಬೇಕಾ ಐತಂತಂದರೆ ಅದ್ರ ಜೊತೆಗೆ ದುಡ್ಡು ಬೇಕಲ್ಲ ಸ್ನೇಹಿತರೆ. ಹಂಗಾಗಿ ಈಗಂತರೂ ದುಡ್ಡು ಎಷ್ಟೇ ಇಟ್ಕೊಂಡ್ರೂ ಕಡಿಮೆನೇ ಚಿನ್ನ ತೊಗೊಳಕ್ಕೆ, ಯಾಕಂದರೆ ಚಿನ್ನ ಭಾಳ ಕಾಸ್ಟ್ಲಿ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಹಂಗಾಗಿ ನಾವು ನಮ್ಮ ಹತ್ರ ಅಷ್ಟೊಂದು ಚಿನ್ನ ಇಟ್ಕೊಂಡಿಲ್ಲ, ಬಂಗಾರ ಇಟ್ಕೊಂಡಿಲ್ಲ. ನನ್ನ ಹತ್ರ ಎಷ್ಟೈತಲ್ಲ ಸ್ನೇಹಿತರೆ ಅಷ್ಟೊಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಐತಿ, ಏನೇನು ಅದಾವ ಅಂತ ನೋಡ್ಕೊಂಬರಂಬನ್ನಿ ಸ್ನೇಹಿತರೆ. ವಿಡಿಯೋ ನೋಡಿ ಆದಮೇಲೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊತಾ ಇದ್ದೀನಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡಂಬ್ರಿ. ಈಗ ನೋಡಿ ಸ್ನೇಹಿತರೆ, ಇದು ನನ್ನ ಗೋಲ್ಡನ್ ಜುವೆಲರಿ ಬಾಕ್ಸ್ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಇದೆ, ಕೆಳಗಡೆ ಇಟ್ಟಿದ್ದೀನಿ. ಇದು ನಾವು ಕೊಯಮತ್ತೂರಲ್ಲಿ ತಗೊಂಡಂಥ ಒಂದು ಜುವೆಲರಿಯಲ್ಲಿ ಬಂದಂಥ ಬಾಕ್ಸ್ ಇದು ಸ್ನೇಹಿತರೆ. ಶ್ರೀಕುಮಾರನ್ ತಂಗಮಾಳಿಗೆ ಅಂತ ಇದೆ. ತಂಗಮಾಳಿಗೆ ಅಂತಂದರೆ ಇಲ್ಲಿ ನಾವು ಬಂಗಾರದ ಅಂಗಡಿ ಜುವೆಲರಿ ಶಾಪ್ ಅಂತ ಯಾವ ಥರ ಹೇಳ್ತೀವಲ್ಲ, ತಮಿಳ್ನಾಡಲ್ಲಿ ತಂಗಮಾಳಿಗೆ ಅಂತಾರೆ. ಅಂದರೆ ತಂಗ ಅಂದರೆ ಬಂಗಾರ, ಮಾಳಿಗೆ ಅಂದರೆ ಅಂಗಡಿ. ತಂಗಮಾಳಿಗೆ ಅಂದರೆ ಬಂಗಾರದ ಅಂಗಡಿ ಅಂತ ಹೇಳ್ತಾರೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಒಂದೊಂದಾಗಿ ಹೇಳ್ಕೊತಾ ಹೋಗ್ತೀನಿ. ಮೊದಲು ನನ್ನ ತಾಳಿ ಸರದಿಂದನೇ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇದು ನಮ್ಮ ತಂದೆಯವರು ನನ್ನ ಮದುವೆಯಲ್ಲಿ ಮಾಡಿಸಿಕೊಟ್ಟಂಥ ಒಂದು ಗೋಲ್ಡನ್ ಜುವೆಲರಿ ನೋಡ್ರಿ. ಅಂದರೆ ತಾಳಿ ಸರ, ಮದುವೆಯಲ್ಲಿ ಮಗಳಿಗೆ ಹಂಗೆ ಕಳಿಸ್ಬಾರ್ದಂತ ಹಾಕಿ ಕೊಡ್ತಾರಲ್ಲ ಸ್ನೇಹಿತರೆ, ಅದು ನೋಡ್ರಿ. ಇದು 40 ಗ್ರಾಮ್ ಇದೆ ಸ್ನೇಹಿತರೆ. ಮಾಡಿಸಿ 10 ವರ್ಷ ಆಯಿತು, ಮದುವೆ ದಿನನೇ ಹಾಕಿದ್ದು. ಡೈಲಿ ಯೂಸ್ ಮಾಡೋಂಗಿಲ್ಲ, ಯಾವಾಗಾದ್ರೆ ಎಲ್ಲಿಗಾದ್ರೂ ಹೋಗೋಗಿದ್ರೆ ಅಷ್ಟೇ ಯೂಸ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಮುಂದೆ 3 ಗೋಲ್ಡನ್ ಗೋಲ್ಡ್ ಮುತ್ತು ಬಂದವು ಸ್ನೇಹಿತರೆ. ಬಂಗಾರದ ಮುತ್ತು ಅಂತೀವಲ್ಲ, ತಾಳಿ ನಾವು ಡೈಲಿ ಯೂಸ್ ಮಾಡೋ ಥರನೇ ಇದ್ದಾವೆ. ಇದು ನಮ್ಮ ತಂದೆಯವರು ಮಾಡಿಸಿದ್ದಂಥದ್ದು. ಇಲ್ಲಿ ಈ ಸೈಡು ಮತ್ತು ಈ ಸೈಡು 6 ಕರ್ಮಣಿ ಬಂದವು ಸ್ನೇಹಿತರೆ. 3 ತಾಕ ಬಂದವಲ್ಲ, 3 ಹತ್ರ 1, 2, 3, ಅದೇ ಡಬಲ್ ಎಳಿ ಇದೆ ಅಲ್ಲ, ಡಬಲ್ ಎಳಿಗೆ ಆ ಸೈಡ್ 6, ಈ ಸೈಡ್ 6, 12 ಕರ್ಮಣಿ ಬಂದವು ಸ್ನೇಹಿತರೆ. ಇದು ಬಂದು ನೋಡಿದ್ರಲ್ಲವ, ಇದೆಲ್ಲ ನನ್ನ ಹತ್ರ ಇರೋ ಗೋಲ್ಡ್ ಎಲ್ಲ 916 ಮಾರ್ಕ್ ಇದೆ ಸ್ನೇಹಿತರೆ. ನಮ್ಮಪ್ಪ ಕೊಡಿಸಿದ್ದು ಮಾತ್ರ ಕರ್ನಾಟಕದಲ್ಲಿ, ಬಿಟ್ಟರೆ ಉಳ್ಕೆದೆಲ್ಲ ನಾವು ತೊಗೊಂಡಿರೋದು ತಮಿಳ್ನಾಡಲ್ಲೇನಂತಲೇ ಹೇಳ್ಬೋದು. ನೋಡ್ರಿ ಸ್ನೇಹಿತರೆ, ಇದು ಒಂದು ತಾಳಿ ಚೈನ 40 ಗ್ರಾಮ್ ಇದೆ ಸ್ನೇಹಿತರೆ. ಸೆಕೆಂಡ್ ಒಂದು ನೋಡ್ರಿ, ಇದು ನಮ್ಮಪ್ಪಾಜಿಯವರು ತಾಳಿ ಸರ ಜೊತೆಗೆ ಮಗಳಿಗೆ ಇನ್ನೊಂದು ಇರಲಿ ಅಂತ ಅಂದ್ಕೊಂಡು ಇದು ನಕ್ಲೆಸ್ ಮಾಡಿಸಿದ್ರೆ ಸ್ನೇಹಿತರೆ. ಹಳೆ ಮಾಡೆಲ್ ಇದೆ, ಮನೆಯಲ್ಲೇ ಇತ್ತು, ಮನೆಯಲ್ಲೇ ಇದ್ದಿದ್ದು ಕೊಟ್ಟಾರ. ನೋಡ್ತಾ ಇರ್ಬೋದು ನೀವು ಇಲ್ಲಿ, ನಾ ಯಾವತ್ತೂ ಯೂಸ್ ಮಾಡೇ ಇಲ್ಲ, ಹಾಕಿಲ್ಲ ಅಂತಲೇ ಹೇಳ್ಬೋದು. ಮದುವೆಯಲ್ಲಿ ಏನು ಹಾಕಿದ್ದೆ ಸ್ನೇಹಿತರೆ ಅದೇ ಕೊನೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದಿಷ್ಟು ಬಂಗಾರದ ದನಕ್ಕೂ ಮುರಿದು ಹೋಗಿದೆ ಅಂತ ಅನ್ಕೋಬೋದು. ನೋಡ್ತಾ ಇದ್ದಿಲ್ಲ ಸ್ನೇಹಿತರೆ, ಹಿಂದೆ ಎಲ್ಲರಿಗೂ ಒಂಥರ ಗೊಂಡೆದಿದ್ದಂಗೆ ಇರ್ತಲ್ಲ ಸ್ನೇಹಿತರೆ. ನಂದು ಬಂಗಾರದ ಎಳೆನೇ ಬಂದೈತಿ. ನಮ್ಮ ಅಪ್ಪಾಜಿಯವರು ಬೇಡ ಅದು ದಾರದ್ದು ಬೇಡ,
ಬಂಗಾರನೇ ಇರಲಿ ಅಂತ ಅಂದ್ಕೊಂಡು ಬಂಗಾರದೇ ಮಾಡ್ಸಾರೆ ನೋಡ್ರಿ. ಹಿಂದೆ ಹಿಡಿನೂ ಇದು 18.5 ಗ್ರಾಮ್ ಇದೆ ನೋಡ್ರಿ, ಅಂದರೆ 2 ತೊಲೆಗೆ ಸ್ವಲ್ಪ 1.5 ಗ್ರಾಮ್ನಷ್ಟು ಕಡಿಮೆ ಇದೆ. ತುಂಬ ವೇಟ್ ಇದೆ ಸ್ನೇಹಿತರೆ, ಇಂದ ಚೈನೂ ಬಂದೈತಲ್ಲ ಹಂಗಾಗಿ ಸ್ವಲ್ಪ ಗ್ರಾಮ್ ಜಾಸ್ತಿನೇ ಇರ್ಬೋದು. ಇಲ್ಲಿ ಓಮ್ ಅಂತ ಬಂದಿದೆ, ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಇಲ್ಲಿ ಓಮ್ ಅಂತ ಬರೆದಿದೆ. ಆನಂತರ ಇದು ಒಂದೇ ತೊಲೆಯಲ್ಲಿ ಹಾಕ್ಬೋದು, ಬಟ್ ಚೈನ ಅದು ಇದು ಬಂದಕ್ಕೆ ಮತ್ತು ದಪ್ಪ ಇರಲಿ ಅಂತಂದು ನಮ್ಮ ಮನೆಯಲ್ಲಿ ಫಸ್ಟ್ ಗೋಲ್ಡ್ ತೊಗೊಂಡಿದ್ದೇನೆ ಇದು ಅಂತಲೇ ಹೇಳ್ಬೋದು. ಮಕ್ಕಳಿಗಾಗಿ ತೊಗೊಂಡಿದ್ದೆ ಅಂತಂದರೆ ಇದು ನಮ್ಮ ಅಜ್ಜಿಗೆ ನಮ್ಮ ಮಮ್ಮಿಗೆ ನಮ್ಮ ತಾಯಿಯವರಿಗೆಲ್ಲ ತೊಗೊಂಡಿದ್ದಾರೆ, ಆದರೆ ಮಕ್ಕಳಿಗಾಗಿ ಅಂತ ತೊಗೊಂಡಿದ್ದ ಬಂಗಾರದ ಸಾಮಾನು ಅಂದರೆ ಇದೇ ಅಂತಲೇ ಹೇಳ್ತಾರೆ ನಮ್ಮ ಮನೆಯಾಗ. ನಮ್ಮ ಅಪ್ಪ ಅಮ್ಮ ಈಗಲಾದರೂ ಹೇಳ್ತಾರೆ ನಾವು ಫಸ್ಟ್ ಬಂಗಾರ ತೊಗೊಂಡಿದ್ದಂದ್ರೆ ನಿಮಗೆ ಇದೇ ನೋಡವ ಅಂತ ಹೇಳ್ತಾರೆ. ಹಂಗಾಗಿ ಫಸ್ಟ್ ತೊಗೊಳ್ಳುವಾಗ ಸ್ವಲ್ಪ ಜಾಸ್ತಿ ಬಂಗಾರ ಇದ್ದಿದ್ದೆ ತೊಗೊಂಡಾರ ಸ್ನೇಹಿತರೆ. ನನಗೆ ಮನೆಯದೇ ನಕ್ಲಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಇದು ಎರಡನೇದು ಸ್ನೇಹಿತರೆ. ಆನಂತರ ಇದನ್ನು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ನೀವು, ಇದು ನಮ್ಮ ತಮಿಳುನಾಡಲ್ಲಿ ಕೊಯಮತ್ತೂರಲ್ಲಿ ನಮ್ಮ ಯಜಮಾನರು ನಮಗೆ ಮದುವೆ ಆದ ನಂತರ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಬರುತ್ತಲ್ಲ ಆವಾಗ ಇದನ್ನು ಗಿಫ್ಟ್ ಕೊಟ್ಟಿದ್ದು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಡಿಸೈನ್ ಯಾರು ಎಲ್ಲರೂ ಸ್ವಲ್ಪ ಜನ ಇಷ್ಟಪಟ್ಟಿದ್ದಾರೆ, ಇನ್ನು ಎಷ್ಟು ಜನ ಇಷ್ಟಪಟ್ಟಿಲ್ಲ. ಇದನ್ನು ಮತ್ತೆ ಇದನ್ನು ಮೂರಿಸಿ ಏನಾದರೂ ಮಾಡಿಸ್ಕೋಬೇಕಂತ ಆಸೆ ತುಂಬ ಇದೆ. ಬಟ್ ಒಳ್ಳೆ ಗೋಲ್ಡ್ 9116 ಗೋಲ್ಡ್ ಬೇಡ ಅಂತ ನಾನೇ ಬಿಟ್ಟಿದ್ದೀನಿ. ಫುಲ್ ಎಲ್ಲ ಹಿಂದುಗಡೆನೂ ಈ ಥರ ಇದೆ ನೋಡ್ರಿ, ಫುಲ್ ದಪ್ಪ ಇದೆ. ಇದು ಇದೇ ವೇಟ್ ಜಾಸ್ತಿ ಇದೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಇಲ್ಲೇನು ಇಲ್ಲಿ ಬೆಂಡ್ ಆಗಿದೆ ಇಲ್ಲ, ಇದೇ ಫುಲ್ ಜಾಸ್ತಿ ವೇಟ್ ಇದೆ. ಇಲ್ಲೆಲ್ಲ ಗೋಲ್ಡನ್ ಇದು ಬಂದಿದೆ, ಸರ್ಕಲ್ ಟೈಪ್ ಬಂದಿದೆ. ತುಂಬ ಡಿಸೈನ್ ಚೆನ್ನಾಗಿ ಮಾಡಿದ್ರು, ಸೊ ಇಷ್ಟಪಟ್ಟು ತೊಗೊಂಡ್ವಿ. ಸ್ವಲ್ಪ ಜನ ಇಷ್ಟಪಟ್ಟರು ನಮ್ಮ ಮನೆಯಲ್ಲಿ, ಇನ್ನೂ ಸ್ವಲ್ಪ ಜನ ನಮ್ಮ ತಂಗಿಯರು ಇಷ್ಟಪಡಲಿಲ್ಲ. ತುಂಬ ಬ್ರಾಡ್ ಆಗಿದೆ, ಸುಮ್ ಸೈಲೆಂಟಾಗಿ ಸ್ವಲ್ಪ ಸ್ವಲ್ಪ ಬರಬೇಕಿತ್ತು ಅಂತ ಹೇಳಿದರು. ಅಂದರೆ ಮುಂದೆ ಡಿಸೈನು ಇದು ಇದೆಲ್ಲ ಸ್ನೇಹಿತರೆ, ಇಷ್ಟೊಂದು ಆಗಲೇ ಬರಬಾರ್ದಿತ್ತು ಅಂತ ಹೇಳಿದರು. ಸೊ ನನಗಾಗಿ ಇಷ್ಟಪಟ್ಟಿದ್ದು ನಮ್ಮ ಮನೆಯವರು ಕೊಡ್ಸ್ಯಾರಂತ ನಾನು ಇಟ್ಕೊಂಡಿದ್ದೀನಿ ನೋಡ್ರಿ. ಮುರ್ಸಾಕು ಮನಸ್ಸು ಬರ್ತಾ ಇಲ್ಲ, ಕೊಯಮತ್ತೂರು ಮೆಮೋರಿ ಇರಲಿ ಅಂತ ಒಂದೇ ಒಂದು ಉದ್ದೇಶಕ್ಕಾಗಿ ತೊಗೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ ಸ್ನೇಹಿತರೆ. ಇದ್ರ ಜೊತೆಗೆ ಇದ್ರ ಜೊತೆಗೆ ಇಯರಿಂಗ್ಸ್ನು ಬಂದವು ಸ್ನೇಹಿತರೆ, ಇದು ಭಾಳ ದೊಡ್ಡವು ಅದಾವು. ಅದು ನಮ್ಮ ತಂಗಿ ಮದುವೆಯಲ್ಲಿ ನಾನು ಕೊಟ್ಟೆ ಇಟ್ಕೊಳ್ಳೋಕ್ಕೆ, ನಮ್ಮ ಮದುವೆಯಲ್ಲಿ ಮದುವೆ ಹುಡುಗಿ ಇಟ್ಕೊಳ್ಳಿ ಅಂತ. ಸೊ ಅವಳು ಇಟ್ಕೊಂಡು ಹಂಗೆ ಗಂಡನ ಮನೆಗೆ ಹೋಗ್ಬಿಟ್ಲು, ಸೊ ತರೋದಾಗಲಿಲ್ಲ. ಸೊ ಇದ್ರ ಜೊತೆಗೆ ಇದೇ ಡಿಸೈನ್ ಮಾದರಿಯಲ್ಲೇ ಇಯರಿಂಗ್ಸ್ ಅದಾವೆ ಸ್ನೇಹಿತರೆ, ಕಿವೆನು ಬಂದವು ಇದ್ರ ಜೊತೆಗೆ ಬೆಂಡಾಲಿನ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ಇದು ಟೋಟಲ್ ಆಗಿ ಕಿವೆನು ಅಂದರೆ ಬೆಂಡಾಲಿ ಮತ್ತು ಈ ನಕ್ಲಿಸ್ ಸೇರಿ 67 ಗ್ರಾಮ್ ಇದೆ ಸ್ನೇಹಿತರೆ. ಅಂದರೆ 6 ತೊಲೆ ಮೇಲೆ 7 ಗ್ರಾಮ್ ಇದೆ. ನನ್ನ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಹಸ್ಬೆಂಡಿಂದ ಕೊಟ್ಟಂಥ ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮಪ್ಪ ಅಲ್ಲಿವರೆಗೂ ಕೊಡಿಸಿದ್ರು, ಅದಾದಮೇಲೆ ನನಗೆ ಗಿಫ್ಟ್ ಅಂತ ಬಂದಿದ್ದು ಅಂದರೆ ನಮ್ಮ ಯಜಮಾನರಿಂದ ಇದೇ ಫಸ್ಟ್ ಅಂತಲೇ ಹೇಳ್ಬೋದು. ನೋಡಿರಲ್ಲ ಸ್ನೇಹಿತರೆ, ನೆಕ್ಸ್ಟು ನಮ್ಮ ತಂದೆಯವರು ಮಾಡಿಸಿದಂಥ, ಆವಾಗ ಇದು ಭಾಳ ಟ್ರೆಂಡಲ್ಲಿತ್ತು ಸ್ನೇಹಿತರೆ, ಇದು ಯಂಗಿಂಗ್ಸ್ ಏನ ಅಂತ ಹೇಳ್ತಾರೆ. ಬಟ್ ನಾನು ಭಾಳ ಯೂಸ್ ಮಾಡಿಲ್ಲ. ನಮ್ಮ ತಂಗಿದಿದು ಸಣ್ಣದಿದ್ದಕ್ಕೆ ನಾನು ಇಸ್ಕೊಂಬಂದೆ, ದೊಡ್ಡ ಸೈಜು ಬೇಡ ಅಂತ. ಸೊ ಈ ಥರ ಇದೆ ನೋಡ್ರಿ, ಇನ್ನೊಂದು ಸೆಟ್ ಅದಾವೆ ನಾನು ನಮ್ಮ ತಂಗಿ ತೊಗೊಂಡಿರಲ್ಲ. ಯಾವಾಗಲ್ಲಾದರೂ ಇಸ್ಕೊಂಡು ಬಂದರೆ ಈ ಊರಿಗೆ ಹೋದಾಗ ಅವ್ರಿಗೆ ಕೊಡ್ತೀನಿ ಅಂತಂದರೆ ಇಸ್ಕೊಂಡು ಬರ್ತೀನಿ ಸ್ನೇಹಿತರೆ. ಇದು ಒಂದು ಸೆಟ್ ನೋಡ್ರಿ ನನ್ನ ಇಯರಿಂಗ್ಸ್, ನಾನು ಭಾಳ ಯೂಸ್ ಮಾಡಿಲ್ಲ ಸ್ನೇಹಿತರೆ. ನನಗೆ ಇಷ್ಟಿಷ್ಟು ದೊಡ್ಡ ಇಯರಿಂಗ್ಸ್ ನನಗೆ ಇಷ್ಟನೇ ಆಗಂಗಿಲ್ಲ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ತಂದೆಯವರೇ ಕೊಡಿಸಿದ್ದು ಮದುವೆಯಲ್ಲಿ. ಅವಾಗ ನಮ್ಮ ಮದುವೆ ಮುಂಚೆ ಮುಂದೆ ಇದು ಭಾಳ ಟ್ರೆಂಡಲ್ಲಿತ್ತು, ಎಲ್ಲರೂ ಕೀವೆನ್ ಮಾಡಿಸ್ಕೊಂಡ್ರೆ ಇದೇ ಮಾಡಲಲ್ಲೇ ಮಾಡಿಸ್ಕೋತಾ ಇದ್ರು ಹ್ಯಾಂಗಿಂಗ್ಸ್ ಅಂತ ಅಂದ್ಕೊಂಡು. ಅರ್ಧ ತೊಲೆ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ, ಅಷ್ಟೊಂದು ಎಕ್ಯುರೇಟ್ ಆಗಿ ಇದ್ದ ಗ್ರಾಮ್ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಇದು ನಮ್ಮ ಯಜಮಾನರು ಕೊಡಿಸಿದ್ದಂಥದ್ದು. ಇದು ಹೆಂಗಪ್ಪ ಅಂತಂದರೆ, ನಾವು ಕೊಯಮತ್ತೂರಲ್ಲಿರುವಾಗ ಮಂತ್ಲಿ 2000 ದುಡ್ಡು ತುಂಬ್ತಾ ಇದ್ವಿ. 2 ವರ್ಷ ಏನೋ 3 ವರ್ಷ ಬಂಗಾರದ ಅಂಗಡಿಯಲ್ಲಿ ಇದೇ ನಾವು ಇದು ಏನು ಬಾಕ್ಸ್ ತೋರಿಸಿದ್ದೆಲ್ಲ ಸ್ನೇಹಿತರೆ, ಕುಮಾರನ್ ತಂಗಮಾಳಿಗೆ ಅಂತ.
ಅದರಲ್ಲೇ ನಾವು ದುಡ್ಡು ತುಂಬ್ತಾ ಇದ್ವಿ. ದುಡ್ಡು ಅಂದರೆ ಸ್ಕೀಮ್ ಇತ್ತದು, ಎಷ್ಟಾದ್ರೂ ತುಂಬೋದು, 1,000 ಆದರೆ 1,000, 2,000, 5,000, 10,000, 20,000, ಈ ಥರ ತಿಂಗಳಿಗಿತ್ತು. ಅಂದರೆ 1 ವರ್ಷಕ್ಕೆ 12 ತಿಂಗಳ ಸ್ನೇಹಿತರೆ, ನಾವು 11 ತಿಂಗಳ ಕಟ್ಕೋಬೋದಿತ್ತು. 1 ತಿಂಗಳದ್ದು ನಾವು ಎಷ್ಟು ದುಡ್ಡು ಹಾಕಿರ್ತೀವಲ್ಲ ತಿಂಗಳ ತಿಂಗಳ, ಅದು ಅವ್ರು ಅಷ್ಟು ಕಟ್ಕೋತಿದ್ರು. ನಾವು 11 ತಿಂಗಳಿಗೆ 2,000 ರೂಪಾಯಿ ಹಾಕಿದರೆ 11 ತಿಂಗಳಿಗೆ 22,000 ರೂಪಾಯಿ ಆಗುತ್ತಲ್ಲ ಸ್ನೇಹಿತರೆ. ಹಂಗೆ ಅವರು ಮತ್ತೆ ಇನ್ನೊಂದು ತಿಂಗಳದ್ದು 2,000 ರೂಪಾಯಿ ಹಾಕಿ ಟೋಟಲ್ 24,000 ರೂಪಾಯಿ ಮಾಡ್ತಾಯಿದ್ರು. ನಾವು ಇದನ್ನು ಭಾಳ ಅಂದರೆ 4 ವರ್ಷ ಆಗಿರ್ಬೋದು ಸ್ನೇಹಿತರೆ, ಅದು ಸ್ಕೀಮ್ ಮುಗಿದ ಮೇಲೆ ಅದರದ್ದು ಅಮೌಂಟಲ್ಲಿ ನಾವು ಇದನ್ನು ಪರ್ಚೇಸ್ ಮಾಡಿದ್ದೀವಿ. ಅಲ್ಲಿ ಕೊಯಮತ್ತೂರಲ್ಲಿ ನಮ್ಮ ಥರ ಪ್ಲೇನ್ ಬಳೆ ಬರೋಂಗಿಲ್ಲ ಸ್ನೇಹಿತರೆ, ಪಾಟ್ಲಿ ಡಿಸೈನ್ ಪಾಟ್ಲಿ ಬರ್ತಾವು. ಇದೇ ಥರ ನಮ್ಮ ಕರ್ನಾಟಕದ ಸೈಡ್ ಮಾಡಲು ಹೊಂಟಾವಂತ ತೊಗೊಂಡು ಬಂದ್ವಿ ನೋಡ್ರಿ ಬರು ಹೊತ್ನಾಗ. ಇದು ಎರಡು ಸೇರಿ 36 ಗ್ರಾಮ್ ಇದಾವೆ ನೋಡ್ರಿ. ನನಗೆ ಸ್ವಲ್ಪ ಸಣ್ಣವ ಆಗಾಕತ್ತವ ಸ್ನೇಹಿತರೆ. ಇನ್ನೂ ನಾವು ದುಡ್ಡು ಹೆಚ್ಚಿಗೆ ಕೊಟ್ಟಿದ್ರೆ ಹೆಚ್ಚಿಗೆ ಬಂಗಾರದ ವೇಟ್ ಬರ್ತಾ ಇತ್ತು, ಬಟ್ ಆ ಟೈಮಿಗೆ ನಮ್ಮ ಹತ್ರ ದುಡ್ಡಿದ್ದಿಲ್ಲ ಅಂದರೆ ಅಷ್ಟೊಂದು 44 ತೊಲಿ ಅಂದರೆ 45 ಗ್ರಾಮ್ ತೊಗೊಳ್ಳೋಷ್ಟು ನೆಸೆಸಿಟಿನ ಇದ್ದಿಲ್ಲ. ಸೊ ಹಾಗಾಗಿ 36 ಗ್ರಾಮಿಂದ್ವೆ ಸಾಕು ಅಂತ ಅಂದ್ಕೊಂಡು ಸುಮ್ಮಿಬಿಟ್ಟು ನೋಡ್ರಿ. ಇದು ನಮ್ಮ ಯಜಮಾನರು ಕೊಡಿಸಿದ್ದು, ಅಂದರೆ ಮದುವೆಗೆ 4-5 ವರ್ಷ 6 ವರ್ಷನ ಅಂತ ಅನ್ಕೋತೀನಿ. ನಮ್ಮ ರೋಹಿತ ಹುಟ್ಟಿದ ಮೇಲೆ ಎಷ್ಟೋ ವರ್ಷದ ಮೇಲೆ ಇದು ನಮ್ಮ ಸ್ಕೀಮ್ ಕಟ್ಕೊತ ಇದ್ವಲ್ಲ, ತಿಂಗಳ 2,000 ರೂಪಾಯಿನ ಅದು 4.5 ವರ್ಷ 5 ವರ್ಷ ಆದಮೇಲೆ ಸ್ವಲ್ಪ ಮೇಲೆ ದುಡ್ಡು ಹಾಕಿ, ಅಂದರೆ ನಮ್ಮದು ಬಂಗಾರ ಇತ್ತು ಓಲ್ಡ್ ಬಂಗಾರ, ಅದನ್ನ ಸ್ವಲ್ಪ ಹಾಕಿ ಕಾಯಿನ್ ತೊಗೊಂಡು ಇಟ್ಕೋತಾ ಇದ್ದೀವಿ ನಮ್ಮ ದುಡ್ಡು ಇದ್ದಾಗ. ಅವಾಗ ಅದೆಷ್ಟೆಲ್ಲ ಬಂಗಾರ ಹಾಕಿ ಮತ್ತು ನಾವು ಕಟ್ಟಿದ್ದನ್ನು ಸ್ಕೀಮ್ ಬಿಟ್ಟು ಇದನ್ನ ತೊಗೊಂಡಿದ್ದು ನೋಡ್ರಿ. ಅದ್ರ ನೆನಪು ಇದು ನಂದೇ ದುಡ್ಡು, ನಮ್ಮ ಮನೆಯವ್ರದ್ದಾದರೂ ಕೂಡ ಸೇವಿಂಗ್ಸ್ ನಂದನ ಅಂತಲೇ ಹೇಳ್ಬೋದು. ಯಾಕಂದರೆ ತಿಂಗಳ ತಿಂಗಳ ನನಗೆ 2,000 ರೂಪಾಯಿ ಕೊಡ್ತಿದ್ರಲ್ಲ, ಅದೇ ಉಳಿಸ್ಕೊಂಡು ನಾನು ಬಂಗಾರದ ಅಂಗಡಿಯಲ್ಲಿ ಸ್ಕೀಮ್ ಕಟ್ಟಿ ತೊಗೊಂಡಿದ್ದಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ನೋಡ್ರಿ ಸ್ನೇಹಿತರೆ, ನಾನು ಎಷ್ಟೋ ಮದುವೆ ಆಗಿ ಒಂದು 7-8 ವರ್ಷ ಆದಮೇಲೆ ಎಲ್ಲರೂ ನಮ್ಮ ತಂಗಿಯರು ಚಪ್ಪಲಾರ ಮಾಡಿಸ್ಕೊಂಡಿದ್ರು. ಸೊ ನನಗೂ ಬೇಕಂತ ನಾನು ಹಠ ಮಾಡಿ ಮಾಡಿಸ್ಕೊಂಡೆ. ಇವಾಗ ಇದು ಟ್ರೆಂಡಲ್ಲಿ ಇಲ್ಲ ಅಂತ ಹೇಳ್ತಾರೆ, ಬಂಗಾರ ಏನು ಕೆಡಿಸಲ್ಲ ಸ್ನೇಹಿತರೆ. ಎಷ್ಟೇ ಬಂಗಾರ ಇದ್ದರೂ ನಮಗೆ ಯಾವಾಗಲಾದರೂ ಒಂದು ಕೈಯಲ್ಲಿ ಇರಲಾರ ಟೈಮ್ದಾಗ ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಂಗಾರ ಎಷ್ಟಾದರೂ ಇದ್ರೂ ಕಡಿಮೆನೇ ಈಗಿನ ಕಾಲಕ್ಕೆ, ಯಾಕಂದರೆ ಬಂಗಾರ ರೇಟು ಅಷ್ಟು ಜಂಪ್ ಆಗಿದೆ ಅಂತಲೇ ಹೇಳ್ಬೋದು. ಇದು 3 ಅಡಿ ಇದೆ ನೋಡ್ರಿ, 3 ತೊಲೆ ಅಂದರೆ 30 ಗ್ರಾಮಿಂದು. ಇದು ನಮ್ಮ ಮನೆಯವರೇ ಮಾಡಿಸಿದ್ದು. ಸೊ ನಿಮಗೆಲ್ಲ ಇದು ಓಲ್ಡ್ ಮಾಡಲ್ ಕರ್ನಾಟಕದಾಗ, ಕರ್ನಾಟಕಕ್ಕೆ ಬಂದಾಗನೇ ತೊಗೊಂಡಿದ್ದೆ ನಾವು. ನಮ್ಮ ತಂಗಿಯರ ಹತ್ರ ಇರೋದು ನೋಡಿ ನನಗೂ ತುಂಬ ಆಸೆ ಆಗಿ ತೊಗೊಂಡಿದ್ದೆ ಸ್ನೇಹಿತರೆ. ಇದು ನೋಡ್ರಿ ನನ್ನ ಮೋಸ್ಟ್ ಫೇವ್ರೇಟು. ಇದು ಮೊನ್ನೆ ಅಂತಂದರೆ 1-2 ವರ್ಷ ಆಗಿರ್ಬೋದು ಅಷ್ಟೇ ಮಾಡಿಸ್ಕೊಂಡು. ಇದು ತುಂಬ ಈಗ ಟ್ರೆಂಡಲ್ಲಿ ಇರೋವಂಥ ಒಂದು ಜುವೆಲರಿ ಅಂತಲೇ ಹೇಳ್ಬೋದು. ಇದು ಪ್ಯೂರ್ ಅರ್ಗ ಇರುತ್ತೆ ಅಂತ ಹೇಳ್ಬೋದು, ಪ್ಯೂರ್ ಗೋಲ್ಡ್ ಇರಲ್ಲ ಸ್ನೇಹಿತರೆ. ಈ ಗುಂಡಲ್ಲಿ ಇದೆಯಲ್ಲ, ಇದು ಗುಂಡು ಪ್ಯೂರ್ ಗೋಲ್ಡಿಂದ ತುಂಬಿದ್ದಲ್ಲ, ಅರ್ಗ ತುಂಬಿರ್ತಾರೆ ಅಂತ ಹೇಳಿದರು ನಮ್ಮ ಮನೇಲಿ ನಮ್ಮ ತಾಯಿಯವರು. ಸೊ ಹಾಗಾಗಿ ಇದು ಇಷ್ಟು ದೊಡ್ಡದಿದ್ರೂ ಕೂಡ ಇದು ಕಡಿಮೆ ವೇಟ್ ಇದೆ ಅಂತಲೇ ಹೇಳ್ಬೋದು. ಅಂದರೆ 9 ಗ್ರಾಮಿಂದ ಇದೆ, 50,000 ರೂಪಾಯಿದೊಳಗೆ 53,000 ರೂಪಾಯಿನ ಆಯಿತು ಅಷ್ಟೇ ಕೊಟ್ಟು ತೊಗೊಂಡಿದ್ದು ನೋಡಿ. ಇದು ಈಗ ಇದು ಒಂದೇ ಹಾಕ್ಕೊಂಡ್ರೂ ಕೂಡ ಎಷ್ಟು ಚೆನ್ನಾಗಿ ಅನಿಸುತ್ತೆ ಸ್ನೇಹಿತರೆ. ಇದು ಗೋರ್ಮಾ ಟೈಪು ಇಲ್ಲಾಂದರೆ ಗುಂಡಿನ ಟೈಪು, ಇದು ಭಾಳ ತುಂಬ ಈಗ ಟ್ರೆಂಡಲ್ಲಿರುವಂಥ ಒಂದು ಜುವೆಲರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ನಿಮ್ಗೆ ಇಷ್ಟ ಆಯ್ತಲ್ಲ, ನೀವು ತೊಗೊಂಡಿರ್ತೀರ ಅಂದ್ಕೊಂಡಿರ್ತೀನಿ. ಈಗೆಲ್ಲ ಉತ್ತರ ಕರ್ನಾಟಕ ಸೈಡು ತುಂಬ ಅಂದರೆ ತುಂಬ ಒಂದು ಟ್ರೆಂಡ್ ನಡೆದು ಬಿಟ್ಟೈತಿ, ಹೊಸ ಫ್ಯಾಷನ್ ಆಗಿಬಿಟ್ಟೈತಿ ಸ್ನೇಹಿತರೆ, ಓಲ್ಡ್ ಈಸ್ ಗೋಲ್ಡ್ ಅನ್ನುವಂಗ. ಅನಂದ್ರೆ ಇದು ಚಿಟ್ಮಿ ನೋಡ್ರಿ, ನಮ್ಮ ರೋಹಿತಂದು, ನಮ್ಮ ರೋಹಿತನ ಜವಳ ತಗಸು ಫಂಕ್ಷನಲ್ಲಿ ನಮ್ಮ ತಂದೆಯವರು ಮಾಡಿದ್ದು ಪದಕ ನೋಡ್ರಿ. ಲಕ್ಷ್ಮೀ ಪೆಂಡೆಂಟ್ ಇದೆ, ಸೊ 5 ಗ್ರಾಮ್ ಇದೆ ಅಂತ ನಮ್ಮ ತಂದೆಯವರು ನಮ್ಮ ರೋಹಿತನಿಗೆ ಗಿಫ್ಟ್ ಮಾಡಿದ್ದು. ಸೊ ಇಷ್ಟೇ ನೋಡ್ರಿ ನನ್ನ ಹತ್ರ ಜುವೆಲರಿ ಇದು. ಅದು ಇದಿಷ್ಟೇ ನೋಡ್ರಿ ನನ್ನ ಹತ್ರ ಗೋಲ್ಡ್ ಇರೋದು ಸ್ನೇಹಿತರೆ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ತಾಳಿನೇ ಒಳಗೈತೆ ನೋಡ್ರಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಇವು ಗೋಲ್ಡ್ ರಿಂಗ್ಸ್ ಇದ್ದಾವೆ ಸ್ನೇಹಿತರೆ. ಇದು ಇನ್ನೊಂದು ಟೈಮ್ ಯಾವಾಗ ಆದರೂ ಮಾಡುವಾಗ ತೋರಿಸ್ತೀನಿ ಸ್ನೇಹಿತರೆ. ಇದು ಇರಲೇ ಇರಲಿ, ಇದಿಷ್ಟು ನೋಡ್ರಿ ನಂದು ಸ್ವಲ್ಪ ಇದೆ ಸ್ನೇಹಿತರೆ.
ಇದರಲ್ಲೇ ಕಾಲು ಚಾಚಬೇಕು, ಮನಸ್ಸು ಏನಾದರೂ ಬೇಡುತ್ತಾ, ನಮ್ಮ ಕೆಪಾಸಿಟಿ ಏನಿದೆ, ನಮ್ಮ ಯೋಗ್ಯತೆ ಏನಿದೆ ಅಷ್ಟರಲ್ಲೇ ಬಾಳೆ ಸಂಸಾರ ಮಾಡಿಸ್ಕೊಂಡು ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ಹೆಚ್ಚಿನ ಬೇರೆಯವ್ರು ನೋಡಿ ಅವ್ರಂಗೆ ನಾವು ಆಗಬೇಕಂದ್ರೆ ಆಗಂಗಿಲ್ಲ, ಕಷ್ಟಪಟ್ಟು ದುಡಿಬೇಕಾಗುತ್ತೆ ಸ್ನೇಹಿತರೆ. ಅಷ್ಟು ಅವ್ರಂಗೆ ಆಗಬೇಕಾದ್ರೆ ನಾನು ಯಾವತ್ತೂ ನಮ್ಮ ಕೆಳಗಿಲ್ಲವ್ರನ್ನ ನೋಡಿ ಸಂಸಾರ ಬಾಳೆ ಮಾಡ್ತೀನಿ ಹೊರತು ಮೇಗ್ಲವ್ರು ನಮಗಿಂತ ಮೇಲೆ ಇದ್ದವ್ರದ್ದು ನೋಡಿ ಮಾಡೋಕ್ಕಾಗಂಗಿಲ್ಲ. ಯಾಕಂದರೆ ಅವ್ರದ್ದು ಅಷ್ಟು ಇನ್ಕಮ್ ಇರುತ್ತೆ, ಅಷ್ಟು ಮಾಡ್ತಾರೆ. ಸೊ ಯಾವತ್ತು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನೋಡಿರಿ. ನನ್ನ ಹತ್ರ ಇರೋದಿಷ್ಟೇ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನಮಸ್ಕಾರ, ಬಾಯ್ ಬಾಯ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಸ್ನೇಹಿತರೆ.